ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಬಿ ಇಡಿ ಕೋರ್ಸ್ ಅಪ್ಡೇಟ್ ಗೆ ನಿಮಗೆಲ್ಲ ಸ್ವಾಗತ. 24ನೇ ಸಾಲಿನ ಬಿ ಇಡಿ ಕೋರ್ಸ್ಗೆ ಅಂತಿಮ ಸೀಟ್ ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಫೈನಲ್ ರೌಂಡ್ ಟೈಮ್ ಟೇಬಲ್ ಕೂಡ ಪ್ರಕಟ ಮಾಡಿದ್ದಾರೆ. ಆಯ್ಕೆ ಪಟ್ಟಿ ಬಂದ್ಬಿಟ್ಟು 15ನೇ ತಾರೀಕಿನ ಪ್ರಕಟ ಆಗುತ್ತೆ. ಅದೇ ರೀತಿ ನಿಮಗೆ ಅಡ್ಮಿಷನ್ ಬಂದ್ಬಿಟ್ಟು ಕಾಲೇಜಿಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 22/24 ಅಂತ ಹೇಳಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯು ಅಧಿಕೃತವಾಗಿ 2023-24 ಸಾಲಿನ ಬಿ ಇಡಿ ಕೋರ್ಸ್ಗೆ ವ್ಯಾಸಂಗ ಮಾಡಿರುವ ಸರ್ಕಾರಿ ಕೊಡದಡಿ ಸೀಟು ಪಡೆಯುವ ವಿದ್ಯಾರ್ಥಿಗಳಿಗೆ ಅಂತಿಮ ಸುತ್ತಿನ ಸುತ್ತಿನ ವೇಳಾಪಟ್ಟಿಯನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲಾಖೆಯು ಇತ್ತೀಚೆಗೆ 4ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಮುಗಿಸಿತ್ತು. ಇದು ಅಂತಿಮ ಸುತ್ತಿಗಾಗಿ ಬಿ ಇಡಿ ಸೀಟು ಹಂಚಿಕೆಯನ್ನು ಆಫ್ಲೈನ್ ಬದಲಾಗಿ ಆನ್ಲೈನ್ ಮೂಲಕ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಹಂಚಿಕೆ ಆಗಿರದೆ ಉಳಿದಿರುವ ಸೀಟುಗಳ ಹಂಚಿಕೆಗಾಗಿ ನಿಮಗೆ ಕೆಳಕಂಡ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಗೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೇಜರ್ ಆಗಿ ಸೀಟು ರದ್ದಿಸಿಕೊಂಡು ಸೀಟು ಕ್ಯಾನ್ಸಲ್ ಮಾಡಿಕೊಂಡು ಅಂತಿಮ ಸುತ್ತಿಗೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು, ಈವರೆಗೆ ಸುತ್ತಿನಲ್ಲಿ ಸ್ಟಾರ್ ಬಂದಿರುವ ಹಾಗೂ ಯಾವುದೇ ಸೀಟು ಹಂಚಿಕೆಯಾದ ಇರುವ ಅಭ್ಯರ್ಥಿಗಳು ಮತ್ತು ಮೂಲ ದಾಖಲೆ ಪರಿಶೀಲನೆ ಮಾಡಿಸಿಕೊಂಡಿರುವ ಎಲ್ಲ ಅಭ್ಯರ್ಥಿಗಳು ಈ ಅಂತಿಮ ಸೀಟಿನಲ್ಲಿ ಆಪ್ಷನ್ ಎಂಟ್ರಿ ಮೂಲಕ ಆಯ್ಕೆ ಮಾಡಬಹುದು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮೂಲ ದಾಖಲೆ ಪರಿಶೀಲನೆ ದಿನಾಂಕ 12ನೇ ತಾರೀಕು, ಆಪ್ಷನ್ ಎಂಟ್ರಿ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ದಿನಾಂಕ 12ರಿಂದ 13, ಆಯ್ಕೆ ಪಟ್ಟಿ ಪ್ರಕಟ ದಿನಾಂಕ 15, ಅದೇ ರೀತಿ ಆನ್ಲೈನ್ ಬ್ಯಾಂಕ್ ಚಲನ್ ಪಡೆದುಕೊಳ್ಳುವ ದಿನ ಕೊನೆಯ ದಿನಾಂಕ 16ನೇ ತಾರೀಕು, ಅಭ್ಯರ್ಥಿಗಳು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಪ್ರವೇಶಾತಿ ಪತ್ರ ಪಡೆಯಲು ಕೊನೆಯ ದಿನಾಂಕ 17, ಕಾಲೇಜಿಗೆ ದಾಖಲೆ ಬಿಡಲು ಕೊನೆಯ ದಿನಾಂಕ 20 ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯಾಗಿ ಶಾಲಾ ಶಿಕ್ಷಣ ವೆಬ್ಸೈಟ್ಗೆ ಭೇಟಿ ನೀಡಿ. ಇಲ್ಲಿ ಮೇಜರ್ ಆಗಿ ವಿಶೇಷ ಸೂಚನೆ ಅಂತ ಹೇಳಿದ್ದಾರೆ. ಈ ಸೀಟು ಹಂಚಿಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ವೈಯಕ್ತಿಕವಾಗಿ ಮಾಹಿತಿ ನೀಡಲಾಗುವುದಿಲ್ಲ. ಇದು ಈ ಸಾಲಿನ ಅಂತಿಮ ಸೀಟು ಹಂಚಿಕೆ ಪ್ರಕ್ರಿಯೆ ಆಗಿದ್ದು ಇದರ ನಂತರ ಯಾವುದೇ ರೀತಿ ಸೀಟು ಹಂಚಿಕೆ ಬಂದ್ಬಿಟ್ಟು ಇರುವುದಿಲ್ಲ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು.